ಕೊರೋನಾ ಕುರಿತಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೋ ಬರೋಣ. ಕೊರೋನಾ ಸ್ಪೋಟ್ವೇ ಆಗಿದೆ. ಬರೋಬ್ಬರಿ 339 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಇದರ ಜೊತೆಗೆ 1000 ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ. 1072 ಏರಿಕೆಯಾಗಿರುವಂತ ಸೋಂಕಿತರ ಸಂಖ್ಯೆ. ಒಟ್ಟು ಜಿಲ್ಲೆಯಲ್ಲಿ 1072 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇದೆ ಸದ್ಯಕ್ಕೆ. ಶಿವಮೊಗ್ಗ ತಾಲೂಕಿನಲ್ಲಿ 120 ಪ್ರಕರಣ, ಭದ್ರಾವತಿಯಲ್ಲಿ 105 ಪ್ರಕರಣ, ತೀರ್ಥಹಳ್ಳಿಯಲ್ಲಿ 23, ಶಿಕಾರಿಪುರದಲ್ಲಿ 4, ಸಾಗರದಲ್ಲಿ 48, ಹೊಸನಗರ ತಾಲೂಕಿನಲ್ಲಿ 24, ಸೊರಬ ತಾಲೂಕಿನಲ್ಲಿ 8 ಪ್ರಕರಣ, ಹಾಗೆ ಇತರ ಜಿಲ್ಲೆಯಿಂದ ಬಂದವರಲ್ಲಿ 7 ಪ್ರಕರಣ ಪತ್ತೆಯಾಗಿದೆ. ಒಟ್ಟು ಇವತ್ತು 339 ಪ್ರಕರಣಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಕೊರೋನಾ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ.